Shri Guru Bhavana Harihi Om Anina Tatpadma Bhava Vridangam Jago Hanuman Jagatam Adisham Adarshayatta Lagati Kaparti Nanurta Gopala Kapala Mauli Vyasaya Gauranshaya Shri Shaya Gunarashaya Hridyaya Shuddha Vidyaya Madhvaya Charmo Namah Swantastanantashayaya Purna Jnana Vasanase Uttungava Karangaya Madhvaduttardaya Namah Kyata Sudha Pravachana Dudisham Varantam Vande Rindra Kirakam Vividha Priyakyam Shri Guru Bhyonma Hari Om Apagavar Parindam Guru Nama Akratim Smare Tena Vidna Pranashyanti Siddhyanti Cha Manorata Shri Guru Bhyonma Hari Om Shri Krishnaya Namah Shri 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 Shri Krishna Arpanamastu Krishnaya Yadavendraya Krishnaya Yadavendraya Jnanamudraya Yogine Jnanamudraya Yogine Nathaya Rukminishaya Nathaya Rukminishaya Namo Vedanta Vedine Namo Vedanta Vedine Achyutananta Govinda Achyutananta Govinda Smati Matrarthi Nashana Smati Matrarthi Nashana Roganme nashaya sheshan Roganme nashaya sheshan Ashudhanmantare hare Ashudhanmantare hare Hari Krishnashtamiya Parvakala Jayanti Yoga Idella Ivattina dinadalli ide Ivattu Krishna Mathadalli visheshavagi Tulasi Archane Ratri Kaladalli Matte Mahapuje ಮತ್ತೆ ಅರ್ಚನೆಗಳು ಅನಂತರ ಅರ್ಘ್ಯ ಪ್ರದಾನ ಇದೆ ನಡೆಯಲಿದೆ ಇವತ್ತಿನ ದಿನ ನಾವು ಒಂದು 5 ಮಂತ್ರಗಳನ್ನು ಹೇಳಿದ್ದಾರೆ ಆ ಮಂತ್ರದ ಮೂಲಕ ಸ್ನಾನ ಮಾಡಬೇಕು ಅನಂತರ ಪೂಜಿಸಬೇಕು ಅನಂತರ ಮಲಗುವಾಗ ಮಂತ್ರ ಹೇಳಿ ಮಲಗಬೇಕು ಬೆಳಿಗ್ಗೆ ಮತ್ತೆ ಮರುದಿನ ಬೆಳಿಗ್ಗೆ ರಾತ್ರಿ ಉಪವಾಸ ಇರುತ್ತದೆ ಮತ್ತೆ ಮರುದಿನ ಬೆಳಿಗ್ಗೆ ಪಾರಾಯಣ ಮಾಡುವಾಗ ಒಂದು ಮಂತ್ರವನ್ನು ಚಿಂತನೆ ಮಾಡುತ್ತಾ ಅದೇ ರೀತಿ ಕೃಷ್ಣಾಷ್ಟಮಿ ಆಚರಣೆ ಅನಂತರದಲ್ಲಿ ಕೃಷ್ಣಾರ್ಪಣೆ ಮಾಡುವಾಗ ಒಂದು ಮಂತ್ರವನ್ನು ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ಪಂಚಾಂಗದಲ್ಲಿ ಕೂಡ ಕೊಡಲಾಗಿದೆ ಹೀಗಿದೆ ಮಂತ್ರ ಯೋಗಾಯ ಯೋಗಪತೇ ಯೋಗೇಶ್ವರಾಯ ಯೋಗಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಯಜ್ಞಾಯ ಯಜ್ಞಪತೇ ಯಜ್ಞೇಶ್ವರಾಯ ಯಜ್ಞಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ವಿಶ್ವಾಯ ವಿಶ್ವಪತಯೇ ವಿಶ್ವೇಶ್ವರಾಯ ವಿಶ್ವಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಸರ್ವಾಯ ಸರ್ವಪತಯೇ ಸರ್ವೇಶ್ವರಾಯ ಸರ್ವಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಧರ್ಮಾಯ ಧರ್ಮಪತಯೇ ಧರ್ಮೇಶ್ವರಾಯ ಧರ್ಮಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಹೀಗೆ 5 ಮಂತ್ರಗಳು ಮೊದಲು ಸ್ನಾನ ಮಾಡುವಾಗ ಅದು ಯೋಗಾಯ ಮಂತ್ರದಿಂದ ಶುರುವಾಗುತ್ತದೆ ಎರಡನೇದು ಪೂಜೆ ಮಾಡುವಾಗ ಯಜ್ಞಾಯ ಅಂತ ಪ್ರಾರಂಭವಾಗುತ್ತದೆ ಅದೇ ರೀತಿ ಮೂರನೇದು ರಾತ್ರಿ ಎಲ್ಲ ಅರ್ಘ್ಯ ಪ್ರದಾನ ಮಲಗುವಾಗ ವಿಶ್ವಾಯ ವಿಶ್ವಪತಯೇ ಅಂತ ಅದೇ ರೀತಿ ಮರುದಿನ ಬೆಳಿಗ್ಗೆ ಆಹಾರ ಸ್ವೀಕಾರ ಮಾಡುವಾಗ ಭಗವಂತನ ಪ್ರಸಾದ ಸ್ವೀಕಾರ ಮಾಡುವಾಗ ಸರ್ವಾಯ ಸರ್ವಪತಯೇ ಅದೇ ರೀತಿ ಆ ನಂತರ ಕೃಷ್ಣಾರ್ಪಣೆಗಳು ಧರ್ಮಾಯ ಧರ್ಮಪತಯೇ ಅಂತ ಹೀಗೆ ಆ 5 ಮಂತ್ರಗಳನ್ನು ಹೇಳಿಕೊಂಡು ನಾವು ಸ್ನಾನ ಇತ್ಯಾದಿಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಯೋಗ ಅಂತ ಭಗವಂತನಲ್ಲೇ ಎಲ್ಲ ಕೂಡಿರುವುದು ಭಗವಂತನಲ್ಲಿ ಎಲ್ಲ ನಮ್ಮ ಹುಟ್ಟು ಎಲ್ಲ ನಮ್ಮ ಬೆಳವಣಿಗೆ ಅದಕ್ಕೆಲ್ಲ ಕಾರಣನಾದವನು ಅದನ್ನೆಲ್ಲ ಧಾರೆ ಇರುವವನು ಅಂತಹ ಗುಣಗಳೆಲ್ಲ ಸಂಕ್ರಾಮತಿ ಎಲ್ಲಿ ಅಂದರೆ ಭಗವಂತನಲ್ಲಿ ಹಾಗಾಗಿ ಒಳ್ಳೆಯ ಯೋಗಿ ಭಗವಂತ ಹಾಗಾಗಿ ಯೋಗಾಯ ಅಂತವನಿಗೆ ನಮಸ್ಕಾರ ಅಂತ ಹೇಳಿದ್ದಾರೆ ಗೋವಿಂದ ಭಗವಂತ ಗೋವುಗಳ ಮೂಲಕವೂ ತಿಳಿಯುತ್ತಾನೆ ಗೋವು ಅಂದರೆ ವೇದಗಳ ಮೂಲಕವೂ ಹೇಳುತ್ತಾನೆ ಅಂತ ಇನ್ನು ಯಜ್ಞಾಯ ಎದ್ದಿದಸ್ತಿ ಏನೇನಿದೆ ಅದನ್ನೆಲ್ಲ ಜಾನಾತಿ ಭಗವಂತ
ಅವನಿಂದಲೇ ಹುಟ್ಟಿದ್ದು. ಹಾಗಾಗಿ ಅವನು ಯಜ್ಞಾಯ ಅಂದವನಿಗೆ ನಮಸ್ಕಾರ, ಯಜ್ಞನಿಗೆ ಯಜ್ಞನಾಮದ ಪರಮಾತ್ಮನಿಗೆ ನಮಸ್ಕಾರ. ಅದೇ ರೀತಿ ವಿಶ್ವಾಯ ಎಲ್ಲವೂ ಅವನ ಎಲ್ಲ ಕಡೆ ತುಂಬಿದ್ದಾನೆ. ಹಾಗಾಗಿ ಅಂತಹ ವಿಶ್ವನಾಮಕ ಭಗವಂತನಿಗೆ ನಮಸ್ಕಾರ. ಆನಂತರ ಸರ್ವ ಸರ್ವ ಶಬ್ದದಿಂದ ಎಲ್ಲ ಎಲ್ಲದರೊಳಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಧರ್ಮಾಯ, ಧರ್ಮ ಅಂತ ಹೇಳಿದರೆ ಧಾರಕ, ಅವನು ಎಲ್ಲವನ್ನು ಧಾರಣೆ ಮಾಡಿದ್ದಾನೆ, ಎಲ್ಲ ವಸ್ತುಗಳಲ್ಲಿದ್ದಾನೆ, ಎಲ್ಲದರಲ್ಲಿ ತುಂಬಿದ್ದಾನೆ. ವಿಶ್ವ ಅಂತ ಹೇಳಿದರೆ ಜಗತ್ತು ಅಂತಲೂ ಕೂಡ ಇಟ್ಕೊಳ್ಬೋದು. ಜಗತ್ತಿನ ಜಗತ್ತೇ ಒಂದು ಅವನ ಪ್ರತೀಕ. ಅವನನ್ನು ಎಲ್ಲಿ ಕಾಣಬೇಕು ಸಾಧಕರು? ನಮ್ಮ ಸುತ್ತಲ ಪರಿಸರದಲ್ಲಿ ಜಗತ್ತಿನಲ್ಲಿ ಅವನನ್ನು ನೋಡಬೇಕು. ಹೀಗೆ ಎಲ್ಲ ಕಡೆಯಲ್ಲಿ ಭಗವಂತನ ಅನುಸಂಧಾನ ಮಾಡಬೇಕು ಸಾಧಕರು ಅಂತ ತಿಳಿಸಿಕೊಟ್ಟಿರುವಂಥದ್ದು ಈ ಮಂತ್ರಗಳಲ್ಲಿ. ಹಾಗಾಗಿ ಅಂತಹ ಮಂತ್ರಗಳ ಮೂಲಕವಾಗಿ ನಮ್ಮ ಆಚರಣೆಗಳಿರಲಿ. ಆನಂತರ ಕೃಷ್ಣನ ಅನುಗ್ರಹ ನಿಮಗೆಲ್ಲ ಸದಾ ಇರಲಿ. ಕೃಷ್ಣ ಜನ್ಮಾಷ್ಟಮಿಯನ್ನು ಜನ್ಮಾಷ್ಟಮಿಯ ದಿನದಂದು ವಿಶೇಷವಾಗಿ ಆ ಕೃಷ್ಣ ಮಂತ್ರ ಜಪವನ್ನು ಹೆಚ್ಚು ಮಾಡುವಂತಾಗಲಿ. ಅವನು ಜ್ಞಾನ ಕೊಡುವಂತ ನಾವು ಅನುಸಂಧಾನ ಮಾಡೋಣ. ಜ್ಞಾನ ಬಂದರೆ ದೋಷಗಳೆಲ್ಲ ದೂರ ಆಗ್ತದೆ, ನಮ್ಮಲ್ಲಿರುವ ಎಲ್ಲ ಸಮಸ್ಯೆಗಳು ಪರಿಹಾರವಾಗ್ತದೆ. ಆದ್ದರಿಂದ ಅಂತಹ ಜ್ಞಾನ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ.